ಸರ್ ನಮ್ಮ ಆಟೋ ಮಾಡಿಕೊಂಡು ನಾವು ಸಾಯದ ಬದುಕದ ಬಾಡಿಗೆ ಇಲ್ಲ ಟೀ ಕುಡಿದೆ ನಾಷ್ಟ ಮಾಡಿಲ್ಲ ಓದಿ ಬಿಟ್ಟಿನ ಯಾರ ಮತ್ತೆ ತಿರುಗಾ ಮತ್ತೆ ಜಾಸ್ತಿ ಮಾಡಿದ್ರೆ ತತ್ತರಿಸ್ತಾ ಇರ್ತಾನೆ ಒಂದ್ ಕಡೆ ಕಿತ್ತು ಒಂದ್ ಕಡೆ ಮಾಡಲೇಬೇಕು ಮನೆ ತಂದು ಕಡಕಾಗತ್ತೆ ಈ ಸರ್ಕಾರ ಏನ್ ವೇಸ್ಟ್ 5 ಗಂಟೆ ರಾತ್ರಿ ಬಂದಿದ್ದೀನಿ 400 ರೂಪಾಯಿ ಮಾಡಿದ್ದೀನಿ ಬಸ್ ಫ್ರೀ ಮಾಡಲಿಲ್ಲ ಅಂದ್ರೆ ಅವ್ರು ಎಲ್ಲರೂ ಹಳ್ಳಿ ಇಲ್ಲಿದ್ರು ಮೂಲ ಮೂಲೆ ಇರೋದು ಅಲ್ಲೇ ಇರೋ ಏನ್ ಜಾಸ್ತಿ ಆದ್ರೂ ತಗೊಳ್ಬೇಕು ತಿನ್ಬೇಕು ಕುಡಿ ಮಾಡ್ತಾ ಇರ್ಬೇಕು ಆದ್ರೂ ಮಾಡಿರಾದ್ರೂ ನಮ್ಮ ತಲೆ ಬೆಲೆನೆ ಬರುತ್ತೆ ಅಲ್ವಾ 24 ಗಂಟೆ ಒಲೆ ಮುಂದೆ ಇದ್ದವರು ಇವ ಬಸ್ಸಲ್ಲಿ ಹೋದ್ರೆ ಅಷ್ಟೇ ಸಿದ್ದರಾಮಯ್ಯ ಆದ್ರೆ ಒಳ್ಳೇದು ಜೈಲಲ್ಲಿ ತ ಇಲ್ಲ ನೋಡಿ ಬೆಳಗಿಂದ ಏನ್ ಕೆಲಸ ಮಾಡ್ತಾ ಇದೀವಿ ಕೆಲಸ ಏನ್ ಸಿಗ್ತಾ ಇಲ್ಲ ಎಲ್ಲ ಇವ್ರು ಏನು ಮಾಡೋದೇ ಬೇಕಿರಲಿಲ್ಲ ಮಾಡೋದೇ ಬೇಕಿರಲಿಲ್ಲ ಒಂದಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿ ದಿನಬಳಕೆ ಬೆಲೆ ಜನ ಮೊದಲೇ ತತ್ತರಿಸಿ ಹೋಗ್ಬಿಟ್ಟಿದ್ರು ಈಗ ಮತ್ತೆ ನಿನ್ನೆಯಿಂದ ಒಂದಷ್ಟು ದಿನಬಳಕೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಈ ಕಾಫಿ ಟೀ ಆಗಿ ಹೋಟೆಲ್ ತಿಂಡಿಗಳಾಗಿರ್ಬೋದು ಟೀ ಕಾಫಿ ಮತ್ತು ಹಾಲು ಮೊಸರು ಇಂಥ ಒಂದಷ್ಟು ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಬಡವ್ರ ಮೇಲೆ ಇದು ಅಂತ ಹೇಳಿ ಸರ್ ಎಲ್ಲ ಬಡವ್ರಿಗೆಲ್ಲ ಫ್ರೀ ಕೊಟ್ಟುಬಿಟ್ಟವ್ರಲ್ಲ ಇನ್ನು ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ ಎಲ್ಲ ಕೊಟ್ಟವರಲ್ಲ ಫ್ರೀ ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ಮಾಡ್ತಾವ್ರೆ ನಡೀತಾ ಇದೆ ನಡ್ಕೊಂಡು ಹೋಗ್ತಾವ್ರೆ ಒಂದ್ ಕಡೆ ಫ್ರೀ ಕೊಟ್ಬಿಟ್ಟು ಒಂದ್ ಕಡೆ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಮಾಡ್ತಿದಾರೆ ಅದು ಒಂದ್ ಕಡೆ ಕಿತ್ತು ಒಂದ್ ಕಡೆ ಮಾಡ್ಲೇ ಇನ್ನ ಅವ್ರ ಮನೆ ತಂದು ಕಡಕ್ ಆಗುತ್ತಾ ಆಗ್ತಾ ಇದೆ ಇವಾಗ ಇಂದಿರಾ ಕ್ಯಾಂಟೀನ್ ಕಾಲೇಜ್ ಹುಡುಗರು ಅವರು ಇವರೆಲ್ಲ ಪಾಪ ಬೆಳಿಗ್ಗೆ ಸಾಯಂಕಾಲದಲ್ಲಿ 20 ರೂಪಾಯಿ 30 ರೂಪಾಯಿ ಕೊಟ್ಟಿನ ಅವರು 10 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ತಿಂತಾರೆ ಅವರು 3 ಹೊತ್ತು ಹೊಟ್ಟೆ ಸಿಗುತ್ತೆ ಕಾಲೇಜ್ ಬರೋ ಹುಡುಗರಲ್ಲನೂ ಅಲ್ಲೇ ತಿನ್ನೋದು ಹಾಂ ಇಂದಿರಾ ಕ್ಯಾಂಟೀನ್ ತಿನ್ನೋದು ಅವರು ಚಿಕ್ಕಬಾಣವರ ಹೆಸರುಘಟ್ಟ ಎಲ್ಲೆಲ್ಲಿಂದನೇ ಬರ್ತಾರೆ ಎಲ್ಲ ರೆಡ್ ಬೋರ್ಡ್ ಬಸ್ಸಲ್ಲಿ ಬರೋರು ಬ್ಲ್ಯಾಕ್ ಬೋರ್ಡ್ ಬಸ್ಸಲ್ಲಿ ಬರೋರು ಯಾರೂ ಇಲ್ಲ ಅವ್ರು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಬರೋದೇ ಕಷ್ಟ ಇನ್ನು ತಿಂದುಬಿಟ್ಟು ಊಟ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಎಲ್ಲ ಊಟ ಮಾಡೋದು ಇಲ್ಲೇ ಅಲ್ಲ ಈಗ ಈ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಮತ್ತು ಈ ಬಸ್ಸೆಲ್ಲ ಫ್ರೀ ಕೊಟ್ಟಿದ್ದಾರೆ ಇದೆಲ್ಲ ಅನುಕೂಲ ಆಗ್ತಿದೆ ಬಡವ್ರಿಗೆ ಅಂತ ಎಲ್ಲ ಕೆಲವರು ಉಪಯೋಗಿಸ್ಕೊಳ್ತಾವ್ರೆ ಕೊಲ್ಬೋರು ಇದು ಮಾಡ್ತಾವ್ರೆ ಇವಾಗ ಎಷ್ಟೋ ಜನ ಮನೇಲೇ ಬಿದ್ದಿದ್ರು ಒಂದು ದೇವಸ್ಥಾನ ನೋಡಿರಲಿಲ್ಲ ಒಂದು ಒಳ್ಳೆ ಸ್ಥಳ ನೋಡಿರಲಿಲ್ಲ ಟೂರಿಂಗ್ ಪ್ಲೇಸ್ಗಳು ಇವಾಗ ಅವರೆಲ್ಲ ನೋಡ್ಕೊಳ್ಳೋಕೆ ಒಂದು ಅನುಕೂಲ ಆಯಿತು ಬಸ್ ಇವಾಗ ಬಸ್ ಫ್ರೀ ಮಾಡಲಿಲ್ಲ ಅಂದರೆ ಅವ್ರು ಎಲ್ಲೆಲ್ಲ ಹಳ್ಳಿ ಇಲ್ಲಿದ್ರು ಮೂಲ ಮೂಲೆ ಇರೋದು ಅವ್ರು ಅಲ್ಲೇ ಇರೋರು ಅವರೆಲ್ಲ ಬೇರೆ ಕಡೆ ಪ್ರಪಂಚನೇ ನೋಡ್ತಾಯಿರಲಿಲ್ಲ ಇವಾಗ ಅಟ್ಲೀಸ್ಟ್ ಫ್ರೀ ಮಾಡಿದ್ದಕ್ಕೆ ಏನು ನಡೀತಾ ಇದೆ ಆಚೆ ಕಡೆ ಅಂತ ನೋಡೋವಂಥ ಪರಿಸ್ಥಿತಿ ಹೆಂಗಸರಿಗೆ ಬಂದಿದ್ದೀವಿ ಸುತ್ತಾಯ್ತಿದ್ದಾರೆ ನೋಡ್ತಾ ಇದ್ದಾರೆ ಪ್ರಪಂಚ 24 ಗಂಟೆ ಒಲೆ ಮುಂದೆ ಇದ್ದವರು ಇವಾಗ ಬಸ್ಸಲ್ಲಿ ಹೋಗ್ರೆ ಅಷ್ಟೇ ಯಾರು ಕರ್ಕೊಂಡು ಹೋಗ್ತಾರೆ ವಯಸ್ಸಾಗಿದ್ದವ್ರಿಗೆ ಊಟ ಹಾಕೋದೇ ಕಷ್ಟ ಇನ್ನು ಟೂರಿಸ್ಟ್ಗಳು ಕರ್ಕೊಂಡು ಹೋಗ್ತಾರೆ ಯಾರು ಇವಾಗ ಏನು ಫ್ರೀ ಮಾಡೋರು ಹೆಂಗ ಉಪವಾಸ ಗಿಪಾಸನೋ ಇಲ್ಲ ಜಾಸ್ತಿ ಅಂದ್ರೆಲ್ಲ ಊಟಗಳು ಹಾಕ್ತಾಯಿದ್ದಾರೆ ತಿನ್ಕೊಂಡು ಬಂದ್ಬಿಟ್ಟಾಗ ಚೆನ್ನಾಗವ್ರೆ ಆರಾಮಾಗಿದೆ ತೊಂದರೆ ಏನಿಲ್ಲ ಅವರು ಸರ್ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದೆ ಮುಂದಿನ ಬಾರಿ ನಿಮ್ಮ ಪ್ರಕಾರ ಯಾರು ಪ್ರಧಾನ ಮಂತ್ರಿ ಆಗಬೇಕು ಯಾರು ಆಗ್ಬೋದು ಅಂತ ಮೋದಿ ಬಿಟ್ಟಿನ ಯಾರು ಬೇಕಾದ್ರೆ ಆಗ್ಬೋದು ಸರ್ ಏನೆಲ್ಲ ಒಬ್ಬ ನೋಡಿದ್ದಾರೋ 20 ಜನಕ್ಕೆ ಇದು ಮಾಡ್ತಾರೆ ಅದಕ್ಕೋಸ್ಕರ ಮೋದಿಯವರು ಈಗ 2 ಸಲ ಪ್ರಧಾನಮಂತ್ರಿಗಳಾಗಿದ್ರು 10 ವರ್ಷ ಆಡಳಿತ ಮಾಡಿದ್ದಾರೆ ಇವಾಗ ಅನುಭವಿಸ್ತಾ ಇದ್ರಲ್ಲ ಎಲ್ಲ ಒಲೆ ಮುಂದೆ ಬೆಂಕಿ ಇಟ್ಕೊಂಡು ಕೂತ್ಕೊಂಡಿರೋ 1,300 ರೂಪಾಯಿ ಗ್ಯಾಸ್ ಮಾಡಿಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಮಾಡಾಕ್ಬಿಟ್ಟು ಆ ಕಡೆ ಎಲ್ಲ ಅನುಕೂಲ ಐತೆ ಯಾವ್ದು ಅನುಕೂಲ ಐತೆ ಯಾವುದು ಅನುಕೂಲ ಇಲ್ಲ ಹಾ ಚೆನ್ನಾಗಿ ಅಲ್ಲೇ ಇಲ್ಲಿ ಕಡ್ಡಿಗಳು ಗಿಡ್ಡಿಗಳಿಗೆ ಹಾಯ್ಕೊಂಬಂದು ಒಲೆ ಎಲ್ಲ ಅಡುಗೆ ಗಿಡಿಗೆ ಮಾಡ್ಕೊಂಡು ಚೆನ್ನಾಗಿ ತಿಂತಾ ಇದ್ರು ಆರೋಗ್ಯವಾಗಿಯೂ ಇದ್ರು ಗ್ಯಾಸ್ ಬಂದು ಆರೋಗ್ಯವೂ ಕೆಟ್ಟು ದುಡ್ಡು ಜಾಸ್ತಿ ಆಯಿತು ಬಯಸ್ಕೊಳ್ಳೋದು ಜಾಸ್ತಿ ಇವಾಗ ಎಲ್ಲಿ ಮರ ಹೊಡೆದಾಗ ಫುಟ್ಪಾತ್ ಮೇಲೆ ಬಿದ್ದು ತಿಂಗಳಂಗಟ್ಲೆ ಎತ್ತಲ್ಲ ಮೊದಲು ಯಾರೋ ಕೊಂಬೆ ಹೊಡೆದ್ಬಿಟ್ರೆ 100 ಜನ ಇರೋರು ಹಿಂದೆ ಕಡೆ ನೀರು ಕಾಯಿಸೋಕ್ಕೂ ಅದೇ ಊಟಕ್ಕೂ ಅಷ್ಟೇ ಕಾಫಿಗೂ ತಿಂಡಿಗೆ ಅದೇ ಅಷ್ಟೇ ಎಲ್ಲ ನ್ಯಾಚುರಲ್ ಫುಡ್ಡೇ ಇತ್ತು ನ್ಯಾಚುರಲಾಗಿ ತಿಂತಾಯಿದ್ರು ಎಲ್ಲ ಕರೆಕ್ಟಾಗಿತ್ತು ಇವಾಗ ಎಲ್ಲಿ ಬಂದ್ಬಿಟ್ಟಿದ್ವಿ ಎಲ್ಲೂ ಇಲ್ವಲ್ಲ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದರೆ ಇಂಡಿಯಾ ಡೆವಲಪ್ ಆಗ್ಬೋದು ಜನರಿಗೆ ಬಡವರಿಗೆ ಅನುಕೂಲ ಆಗ್ಬೋದು ಸರ್ ಸಿದ್ದರಾಮಯ್ಯ ಆದರೆ ಒಳ್ಳೇದೇ ಜೈಲಲ್ಲಿ ತ ಇಲ್ಲ ಇದ್ದೀರ ಜೈಲಲ್ಲಿ ತ ಆಗಿದ್ರೆ ಚೆನ್ನಾಗಿರುತ್ತೆ ಒಂದೊಂದೇ ಬೆಲೆ ಏರಿಕೆ ಮಾಡ್ತಾಯಿದ್ರು ಈ ದಿನ ಬಳಿಕೆ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಮೊದಲೇ ಜನ ತತ್ತರಿಸೋಗಿದ್ರು ಈಗ ನಿನ್ನೆಯಿಂದ ಈ ಹಾಲು ಮೊಸರು ಹೋಟೆಲ್ ತಿಂಡಿ ಕಾಫಿ ಇದ್ರ ಬೆಲೆ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಇದರಿಂದ ಬಡವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಇದರಿಂದ ಅಂತ ತೊಂದರೆ ಆಗುತ್ತಲ್ಲ ಸರ್ ತೊಂದರೆ ಅಂತ ಹಾಗೇ ಆಗುತ್ತಲ್ವಾ ಈಗ ಜಾಸ್ತಿ ಇಮಿಡಿಯೇಟ್ಲಿ ಕೆಲಸಗಳು ಇರಲ್ಲ ಸರಿಯಾಗಿ ಅದರಿಂದ ಹೆಂಗೆ ಜೀವನ ಮಾಡಬೇಕು ಹೆಂಗಂತ ಇವಾಗಲೇ ಮುಂಚಿತ್ತದಲ್ಲೇ ತತ್ತರಿಸೋಗಿದ್ದಾರೆ ಇವಾಗ ಮತ್ತೆ ತಿರುಗಾ ಮತ್ತೆ ಇದು ಜಾಸ್ತಿ ಮಾಡಿದ್ರೆ ತತ್ತರಿಸ್ತಾ ಇರ್ತಾನೆ ಯಾರು ಕೊಡ್ತಾರೆ ಹಾಂ ಯಾರು ಕೊಡಲ್ಲ ಇದಕ್ಕೆಲ್ಲ ಏನು ಮೂಲ ಕಾರಣ ಇರ್ಬೋದು ಅಂತ ಈ ಬೆಲೆ ಏರಿಕೆ ಜಾಸ್ತಿ ಆಗೋದು ಸರ್ ಮೂಲ ಕಾರಣ ಬೆಲೆ ಏರಿಕೆ ಅವ್ರವ್ರ ಇದಕ್ಕೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ
ಅಲ್ವಾ. ಈಗ ಅದನ್ನ ಬಿಟ್ಟು ಅಂದ್ರೆ ಯೂಸ್ ಮಾಡೋಂಥದ್ದನ್ನ ಜಾಸ್ತಿ ಮಾಡಿದಾಗ ಅದು ಬಿಟ್ಟಿರೋಕ್ಕಾಗಲ್ಲ. ಏನು ಜಾಸ್ತಿ ಆದರೂ ತೊಗೊಳ್ಬೇಕು, ತಿನ್ನಬೇಕು, ಕುಡಿ ಮಾಡ್ತಾ ಇರಬೇಕು ಅಲ್ವಾ. ಜೀವನ ಅಂತರೂ ಮಾಡಲೇಬೇಕು. ಕಷ್ಟ ಅಂತ ಹೇಳ್ಕೊಂಡ್ರೆ ಯಾರು ನಮಗೆ ಕಷ್ಟ ಪರಿಹರಿಸ್ತಾರೆ? ಯಾರು ಮಾಡಲ್ಲ. ಇನ್ನಷ್ಟು ಕಷ್ಟದ ಮೇಲೆ ಇನ್ನಷ್ಟು ಕಷ್ಟ ಜಾಸ್ತಿ ಆಗ್ಬೋದು. ಜಾಸ್ತಿ ಆಗುತ್ತೆ, ಜಾಸ್ತಿನೇ ಆಗಿದೆ, ಆಲ್ರೆಡಿ ಜಾಸ್ತಿ ಆಗಿದೆ. ಇವಾಗ ನೋಡಿ, ಬೆಳಗಿಂದ ಏನು ಕೆಲಸ ಮಾಡ್ತಾ ಇದ್ದೀವಿ, ಕೆಲಸ ಏನು ಸಿಗ್ತಾ ಇಲ್ಲ, ಡ್ಯೂಟಿಗಳಾಗ್ತಾ ಇಲ್ಲ ಅಲ್ವಾ. ಅದರಲ್ಲಿ ಏನು ಬರುತ್ತೆ ಅದೇ ಸಂಪಾದನೆ, ನಾವು ಏನು ಮಾಡಬೇಕು ಅದೇ ಮಾಡ್ತಾ ಇರೋದು. ಅದರಲ್ಲಿ ಎಷ್ಟು ಮಾಡೋಕೆ, ಹೆಚ್ಚು ಖರ್ಚು, ಎಷ್ಟು ಅಂತ ಖರ್ಚು ಮಾಡೋಕ್ಕಾಗಲ್ವಾ ಅಲ್ವಾ. ಈಗ ಈ ಸರ್ಕಾರ ಈ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಈ ಗ್ಯಾರಂಟಿ ಎಲ್ಲ ಬಡವರಿಗೆ ಅನುಕೂಲ ಆಗೋದ, ಉಪಯೋಗ ಆಗೋದಾ? ಇವು ಅನುಕೂಲ ಆಗುತ್ತೆ, ಅನುಕೂಲ ಈಗ ಅನುಕೂಲ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ಅದು ಮಾಡಿರಾದರೂ ನಮ್ಮ ತಲೆ ಮೇಲೇ ಬರುತ್ತೆ ಅಲ್ವಾ, ನಮ್ಮ ತಲೆ ಮೇಲೆ ಬರುತ್ತೆ. ಅಲ್ಲ, ನಮ್ಮ ತಲೆ ಮೇಲೆ ಬರೋದಲ್ವಾ. ಈಗ ಮೊದಲೇ ಒಂದಷ್ಟು ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿತ್ತು. ಪೆಟ್ರೋಲ್, ಡೀಸೆಲ್, ಸಿಲಿಂಡ್ರು, ಇಂಥವು ದಿನಬಳಕೆ ಪದಾರ್ಥಗಳಿಗೆ ಜಾಸ್ತಿ ಬೆಲೆಯಾಗಿ ಜನ ಮೊದಲೇ ತತ್ತರಿಸಿ ಹೋಗಿದ್ರು. ಈಗ ಮತ್ತೆ ನಿನ್ನೆಯಿಂದ ಹಾಲು, ಮೊಸರು, ಹೋಟೆಲ್ ತಿಂಡಿಗಳಿಗೂ ಒಂದಷ್ಟು ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಏನು ಅನಿಸುತ್ತೆ ಇದ್ರ ಬಗ್ಗೆ, ಎಷ್ಟು ಪ್ರಾಬ್ಲಮ್ ಆಗೋದು ಬಡವರಿಗೆ ಇದರಿಂದ? ಸರ್, ನಮ್ಮ ಆಟೋ ಮಾಡಿಕೊಂಡು ನಾವು ಸಾಯೋದ ಬದುಕದ ಆ ಪರಿಸ್ಥಿತಿಲಿ ಇದ್ದೀವಿ. ಯಾಕೆ ಅಂದರೆ ನೋಡಿ, ನೋಡಿ, 5 ಗಂಟೆ ರಾತ್ರಿ ಬಂದಿದ್ದೀನಿ, 400 ರೂಪಾಯಿ ಮಾಡಿದ್ದೀನಿ, 444 ರೂಪಾಯಿ ಮಾಡಿದ್ದೀನಿ. ಬಾಡಿಗೆ ಇಲ್ಲ, ಟೀ ಕುಡಿದೆ, ನಾಷ್ಟ ಮಾಡಿಲ್ಲ, ದುಡ್ಡು ಇಲ್ಲದಲ್ಲೇ ಇರೋದಕ್ಕೆ ಟೀ ಕುಡಿದು ನಾಷ್ಟ ಇಲ್ಲ, ಮೇಲೆ ತಿಂದಿಲ್ಲ, 2 ಕಡಲೆಬೀಜ ತಿಂದು ಕುಂತಿದ್ದೀನಿ. ಓರಿಯನ್ ಮಾಲ್ ಹತ್ರ ಏನೋ ಬಾಡಿಗೆ ಬೀಳ್ತವೆ ಅಂತ ಕಾಯ್ತಾ ಇದ್ದೀವಿ. ನಾನು ಮತ್ತು ರ್ಯಾಪಿಡ್ ಟೂ ವೀಲರ್ ಬಿಟ್ಟು ನಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಈ ಸರ್ಕಾರ. ಏನು ವೇಸ್ಟು ಈ ಸರ್ಕಾರ, ಈ ದರಿದ್ರ ಸರ್ಕಾರ, BJP ಸರ್ಕಾರ ಹೋದ್ರ ಮೇಲೆ ಏನಾರು ಇವರು ಏನಾರು ಸಿದ್ದರಾಮಯ್ಯ ಅವ್ರು ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ತುಂಬ ವೇಸ್ಟು. ಈ ಸರ್ಕಾರನೂ ಎಲ್ಲ ಫ್ರೀ, ಬಸ್ಸು, ಆಳು, ಮುಳು ಎಲ್ಲ ಫ್ರೀ ಬಿಟ್ಟರು, ಏನು ಬೇಕಿರಲಿಲ್ಲ. ಒಂದು ಮಕ್ಳದ್ದು ಎಜುಕೇಷನ್ದು, ಬಡವ್ರದ್ದು, ಆಟೋದವ್ರು, ಆಟೋದವ್ರದ್ದು ಒಂದು ಎಜುಕೇಷನ್ನು 50% ಒಂದು. ಈಗ ನಾವು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸೋಕ್ಕಾಗಲ್ಲ, ಏನು ಇಲ್ಲ. ಒಂದು 50% ಕಮ್ಮಿ ಮಾಡಿ, ಆರೋಗ್ಯದಲ್ಲಿ ಒಂದು 50% ಕಮ್ಮಿ ಮಾಡಿದರೆ ಗ್ಯಾರಂಟಿ ನಮ್ಮ ಒಂದು ಅನುಕೂಲ ಆಗೋದು. ಎಲ್ಲ ಇವ್ರು ಏನು ಮಾಡೋದೇ ಬೇಕಿರಲಿಲ್ಲ, ಇವರು ಮಾಡೋದೇ ಬೇಕಿರಲಿಲ್ಲ. ಹೆಂಗೋ ಜೀವನ ರೋಡಲ್ಲಿ ಹೆಂಗೋ ಮೀಟ್ರ್ ಪಟ್ರ್ ಹಾಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ವು ಎಲ್ಲಕ್ಕೂ. ಬಿಟ್ಬಿಟ್ಟು 2 ವೀಲರ್ ಮೊದಲು ಇವ್ರು ಸ್ಟಾಪ್ ಮಾಡಿದ್ರೆ ನಾವು ಅನ್ನ ತಿಂತೀವಿ, ಇಲ್ಲಾಂದರೆ ಮನೆ ಮಠ ಎಲ್ಲ ಮಾರಿಬಿಟ್ಟು ಕುತ್ಕೋಬೇಕು. ಅಷ್ಟು ಆ ಪರಿಸ್ಥಿತಿಲಿ ಇದ್ದೀವಿ. ಆಟೋದವ್ರಿಗೆ, ಆಟೋ ಚಾಲಕರಿಗೆಲ್ಲ ತುಂಬ ಏನಿಲ್ಲ ಸರ್, ಎದುರುಗಡೆ ಬನ್ನಿ, ನಾನು ಇಲ್ಲಿ ನಿಂತ್ಕೊಳ್ಳಿ. ಎಷ್ಟು ಆಟೋ ನೋಡಿ, ನಾವು ಇನ್ಸೂರೆನ್ಸು, FC ಪ್ರತಿಯೊಂದು ಇದೆ ನನ್ನ ಗಾಡಿದು, ಚೆಕ್ ಮಾಡಿ. ಪ್ರತಿಯೊಂದು ಸರ್ಕಾರಕ್ಕೆ ನಾವು ಕಟ್ಕೊಂಡು 2 ವೀಲರ್ ಬಂದು ಈ ಬಾಡಿಗೆ ಹೊಡ್ಕೊಂಡು ಹೋದರೆ ನಾವು ಏನು ಮಾಡೋದು? ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದೀವಿ, ದುಡಿಮೆ ಇಲ್ಲ. ದುಡಿಮೆ ಇಲ್ಲ, ಅದನ್ನೇ ಹೇಳಿವಾ. ನಾಷ್ಟ ತಿಂದಿಲ್ಲ, ಒಂದು ಟೀ ಕುಡ್ದಿದ್ದೀನಿ, ಹೋಟ್ಲಲ್ಲಿ ಟೀ ಕುಡಿದು 2 ಕಡಲೆಬೀಜ ತಿಂದಿದ್ದೀನಿ, ಏನಾಗಬೇಕು ನಾವು? ಈಗ ಸರ್ಕಾರ ಈ ಫ್ರೀ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಫ್ರೀ ಸ್ಕೀಮ್ಗಳು, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆಯಾ, ಯೂಸ್ ಆಗ್ತಿದೆ ಅಂತ ಸರ್? ಅದೇ ಬೆಳೆ ಬಡವ್ರಿಗೆ ಅಂದರೆ ಎಲ್ಲ ಅನುಕೂಲ ಮಾಡಿಬಿಟ್ರೆ ನಾವು ಇನ್ನೇನಕ್ಕೆ, ನಮಗೂ ಫ್ರೀ ಕೊಟ್ಬಿಡಲಿ, ನಮಗೂ ಈಗ ಇನ್ಸೂರೆನ್ಸ್ ಪನ್ಸೂರೆನ್ಸ್ ಕೊಡಲಿ ಹೇಳಿ. ನಾವು ವರ್ಷೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ತೀವಿ, 15,000 ತನಕ ಬರುತ್ತೆ, ಅದನ್ನೆಲ್ಲ ಕೊಡಲಿ ಹೇಳಿ, ಮಾಡೋಣ, ನಾವು ಫ್ರೀ ಮಾಡ್ತೀವಿ. ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಬೋದು ಸರ್ಕಾರ ಅಂತ, ಈ ತೊಂದರೆಗಳಿಗೆ, ಪ್ರಾಬ್ಲಮ್ಗಳಿಗೆ? ನಮಗೆ ಯಾವುದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಫಸ್ಟು 2 ವೀಲರ್ ನಿಲ್ಸಿದ್ರೆ ಸಾಕು. ಹಾಂ, ಕೈ ಬಾಡಿಗೆ ಸಿಗ್ತವೆ, ಮೀಟರ್ ಹಾಕತ್ತೀವಿ, ಹೋಯ್ತೀವಿ. ಓಲಾ, ಊಬರು ಅವು ಬಂದಿದೆ, ಪರವಾಗಿಲ್ಲ. ಈಗೇನು ಮನೆ ಬಾಗ್ಲಿಗೆ ಬರೋದಕ್ಕಿಂತ ಅನುಕೂಲ ಮಾಡ್ಕೊತವ್ರೆ, ಮಾಡ್ಕೊಳ್ಳಿ, ಅದರಲ್ಲೇನು ನಮಗೇನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ 2 ವೀಲರ್ ನಿಲ್ಲಿಸ್ಬೇಕು ಸರ್. ಫಸ್ಟು 2 ವೀಲರ್ ನಿಲ್ಲಿಸಿದ್ರೆ ಆಗುತ್ತೆ. ಈಗ ಕಂಪ್ನಿಗಳಿಗೆ ಹೋಗೋಕೆ ಒಬ್ಬೊಬ್ಬರೇ ಹೋಗೋರು, ಆಟೋ ಹತ್ತಿರೋರು, ಈಗ 2 ವೀಲರಲ್ಲಿ ನೆಟ್ಟಿಗೆ ಹೋಗ್ತಾರೆ ಅವರು. 50,000 1 ಲಕ್ಷ ತಗೊಳ್ಳೋರು ಅಚ್ಚುಕಟ್ಟಾಗೆ, ಒಂದು ಈಗ 150 ರೂಪಾಯಿಗೆ ಹೋಗೋದಕ್ಕೆ 100 ರೂಪಾಯಿಗೆ ಹೋಗ್ತಾರೆ ಅವರು. ಆ ಥರ ಪರಿಸ್ಥಿತಿ ಬಂದು ಕೂತಿದೆ. ಖಂಡಿತವಾಗ್ಲೂ ಆಗುತ್ತೆ ಸರ್.